ಸ್ಪರ್ಧಾ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, 6-8 ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟು ನಡೀತಾ ಇದೆ. ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುಂಚೆ ಯಾವೆಲ್ಲ ಮಾಹಿತಿಗಳನ್ನು ನೀವು ಇಟ್ಕೊಂಡಿರಬೇಕು, ಅದಕ್ಕಿಂತ ಮುಂಚೆ ನೀವು ಕಡ್ಡಾಯವಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ, ಅಪ್ಲಿಕೇಶನ್ ಹಾಕಿದ ನಂತರ ಅಥವಾ ಎಕ್ಸಾಮಿನೇಷನ್ ಆದ ನಂತರ ನೀವು ವ್ಯಥೆ ಪಡೋದಕ್ಕಿಂತ ಬದಲಾಗಿ ನೀವು ಅಪ್ಲಿಕೇಶನ್ ಹಾಕುವ ಮುನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾವ ಯಾವ ಅಂಶಗಳನ್ನು ನೀವು ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುಂಚೆ ನೆನಪಿನಲ್ಲಿ ಇಟ್ಕೊಂಡಿರಬೇಕು ಮತ್ತು ಆಲೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಈ ಒಂದು ವಿಡಿಯೋ, ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆತ್ಮೀಯ ವೀಕ್ಷಕರೇ, ಅಪ್ಲಿಕೇಶನ್ ಹಾಕುವ ಮುನ್ನ ನೀವು, ಇದು ಡಿಸ್ಟ್ರಿಕ್ಟ್ ವೈಸ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಹಾಗಾಗಿ ಡಿಸ್ಟ್ರಿಕ್ಟ್ ವೈಸ್ ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ನಿಮ್ಮ ಫಸ್ಟ್ ಪಾಯಿಂಟ್ ಯಾವುದಾಗಿರಬೇಕು ಅಂದರೆ, ನಿಮಗೆ ಹತ್ತಿರವಿರತಕ್ಕಂತಹ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು ಬಹಳ ಉತ್ತಮ. ಇದು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಇಲ್ಲಿ ಬರ್ತಕ್ಕಂತಹ ವೇತನ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ನೀವು, ನಿಮಗೆ ಪರಿಚಯವಿಲ್ಲದ ಡಿಸ್ಟ್ರಿಕ್ಕಿಗಾಗಿರಲಿ ಅಥವಾ ಬಹಳ ದೂರ ಹೋಗಿ ಡ್ಯೂಟಿ ಮಾಡುವಂಥದ್ದು ಸ್ವಲ್ಪ ಕಠಿಣ ಆಗುತ್ತೆ. ಯಾಕೆ ಅಂತಂದರೆ, ಅದು ನಿಮ್ಮ ಜಿಲ್ಲೆಯ ಸುತ್ತಮುತ್ತಲೇ ಪೋಸ್ಟ್ ಚೆನ್ನಾಗಿತ್ತು ಅಂತಂದರೆ, ನನಗನಿಸುತ್ತೆ ನೀವು ಫಸ್ಟ್ ಪ್ರಿಫ್ರೆನ್ಸನ್ನು ನಿಮ್ಮ ಡಿಸ್ಟಿಕ್ ಅಥವಾ ಸುತ್ತಮುತ್ತಲಿನ ಡಿಸ್ಟಿಕ್ಕಿಗೆ ಕೊಡುವಂಥದ್ದು ಬಹಳ ಉತ್ತಮವಾಗಿತ್ತು. ಬಹಳ ಉತ್ತಮ ಯಾಕೆ ಅಂತಂದರೆ, ನೀವು ಇರ್ತಕ್ಕಂಥದ್ದು ಬೆಂಗಳೂರು, ಅಪ್ಲಿಕೇಶನ್ ಹಾಕುವಂಥದ್ದು ಚಿಕ್ಕೋಡಿ ಆಯಿತು ಅಂತಂದರೆ, ನೀವು ಬೆಂಗಳೂರಿಂದ ಚಿಕ್ಕೋಡಿಗೆ ಬಂದು ಅಲ್ಲಿ ಡ್ಯೂಟಿ ಮಾಡಿ ವಾಪಸ್ ಹೋಗಬೇಕು, ಮತ್ತು ಇಲ್ಲಿ ಹೊಂದ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಇನ್ನೊಂದೇನು ಅಂತಂದರೆ, ನೀವು ಒಂದು ಸಾರಿ ಅಪಾಯಿಂಟ್ ಆಗಿ ಹೋದ್ರು ಅಂತಂದರೆ ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಆ ಡಿಸ್ಟಿಕನ್ನು ಚೇಂಜ್ ಮಾಡಬಾರ್ದು ಅಂಥೇಳಿ ಒಂದು ರೂಲ್ ಮಾಡಿದ್ದಾರೆ. ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರಲ್ಲೂ ಕೂಡ ಆ ಒಂದು ಕಂಡೀಷನನ್ನು ಹಾಕಿರ್ತಾರೆ. ಸೊ ಹಾಗಾಗಿ ನೀವು ಡಿಸ್ಟಿಕನ್ನು ಚೇಂಜ್ ಮಾಡಿ ಹೋಗುವುದಕ್ಕಿಂತ ಮುಂಚೆ ನೀವು ಆಲೋಚನೆ ಮಾಡಬೇಕು, ನಮ್ಮ ಡಿಸ್ಟಿಕ್ಕಲ್ಲೇ ಹಾಕಿದರೆ ಬೆಸ್ಟು ಅಂತಕ್ಕಂಥದ್ದನ್ನು. ಆದರೆ ಅಲ್ಲಿ ಪೋಸ್ಟ್ಗಳ ಸಂಖ್ಯೆಯನ್ನು ನೋಡಬೇಕಾಗುತ್ತೆ, ಅದನ್ನು ನೆಕ್ಸ್ಟ್ ಪಾಯಿಂಟ್ಗಳಲ್ಲಿ ಹೇಳ್ತೀನಿ. ಆತ್ಮೀಯ ಶಿಕ್ಷಕರೇ, ಆತ್ಮೀಯ ವೀಕ್ಷಕರೇ, ನಾನು ಕೂಡ ಇಲ್ಲಿವರೆಗೂ 6 ಹುದ್ದೆಗಳನ್ನು, ಅಂದರೆ 6 ಸರ್ಕಾರಿ ಹುದ್ದೆಗಳನ್ನು ಪಡೆದುಕೊಂಡಿದ್ದೀನಿ. ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದೆ ಹೈಸ್ಕೂಲ್ ಟೀಚರ್. ನಾನು ಹಾಕಿದ್ದು ಸೌತ್ ಕರ್ನಾಟಕದಿಂದ ಉತ್ತರ ಕರ್ನಾಟಕದ ತುತ್ತ ತುದಿ ಬೀದರ್ಗೆ ಹೋಗಿ ಅಲ್ಲಿ 4 ವರ್ಷ ಡ್ಯೂಟಿ ಮಾಡಿಕೊಂಡು ಬಂದಿದ್ದೀನಿ. ಹಾಗಾಗಿ ನನಗೆ ಇದರ ಅನುಭವ ಇದೆ. ನಾನು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ಅದು ಕಟ್ ಆಫ್ ಬಿಟ್ಟ ಮೇಲೆ ಗೊತ್ತಾಯಿತು ನನಗೆ ಆ ಡಿಸ್ಟಿಕ್ಕಿಗಿಂತ ನಮ್ಮ ಡಿಸ್ಟಿಕ್ಕಲ್ಲೇ ಕಟ್ ಆಫ್ ಕಡಿಮೆ ನಿಂತಿತ್ತು ಅಂತೇಳಿ. ಸೊ ಹಾಗಾಗಿ ನಾನು ಈ ಒಂದು ಸಲಹೆಯನ್ನು ಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ನೀವು ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ನಿಮ್ಮ ವಿಷಯವಾರು ಸಂಖ್ಯೆಯನ್ನು, ಅಂದರೆ ಹುದ್ದೆಗಳ ಸಂಖ್ಯೆಯನ್ನು ಮಾಹಿತಿ ಪಡೆಯಬೇಕು. ವಿಷಯವಾರು ಹುದ್ದೆಗಳ ಸಂಖ್ಯೆಯನ್ನು ಮಾಹಿತಿ ಪಡೆಯುವಂಥದ್ದು ಹೇಗೆ? ನೀವು schooleducation.kr.nic.inನಲ್ಲಿ ಹೋದರೆ ಅಲ್ಲಿ ಒಂದು ಲೈನ್ ಮೇಲಿನ ಬುಲೆಟಿನಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಡಿಸ್ಟಿಕ್ಗಳ ಒಂದು ಲಿಂಕ್ ಇರುತ್ತಲ್ಲಿ, ಆ ಡಿಸ್ಟಿಕ್ಗಳ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದರೆ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಹುದ್ದೆಗಳನ್ನು ಕರೆ ಮಾಡಿದ್ದಾರೆ ಅಂತಕ್ಕಂತಹ ಮಾಹಿತಿ ಆ ಒಂದು ನೋಟಿಫಿಕೇಶನ್ ಒಳಗೆ ಸಿಗುತ್ತೆ. ನೀವೆಲ್ಲರೂ ಕೂಡ ಮಾಹಿತಿಯನ್ನು ತೆಗೆದುಕೊಳ್ಳಬೇಕು. ಈಗ ಕೆಲವು ಡಿಸ್ಟಿಕ್ಗಳಲ್ಲಿ ಹೈಯೆಸ್ಟ್ ಪೋಸ್ಟ್ ಇರುತ್ತೆ ಅಂತೇಳಿ ನಿಮಗೆ ಗೊತ್ತಿರುತ್ತೆ. ಆದರೆ ಯಾವ ಯಾವ ವಿಷಯಗಳಲ್ಲಿ ಇದೆ ಅಂತ ಗೊತ್ತಾಗಬೇಕಲ್ವ. ಅಲ್ಲಿ ಈಗ ಉದಾಹರಣೆ ನೋಡಿ, ಉತ್ತರ ಕನ್ನಡದಲ್ಲಿ ಸೈನ್ಸ್, ಇದು ಆಂಗ್ಲ ಭಾಷೆಗೆ 67 ಪೋಸ್ಟ್ ಇದೆ. ಅದೇ ಡಿಸ್ಟಿಕ್ಕಲ್ಲಿ ಸಮಾಜ ಪಾಠಗಳಿಗೆ ಇರತಕ್ಕಂಥದ್ದು ಕೇವಲ 3 ಪೋಸ್ಟ್ಗಳು, ಓನ್ಲಿ 3 ಪೋಸ್ಟ್. ಅದೇ ರೀತಿಯಾಗಿ ಅದೇ ಡಿಸ್ಟಿಕ್ಕಲ್ಲಿ ನೀವು ಹೋದರು ಅಂತಂದರೆ ನಂತರ ಗಣಿತ ಮತ್ತು ವಿಜ್ಞಾನಕ್ಕೆ 51 ಪೋಸ್ಟ್ ಇದೆ.
ಹಾಗಾಗಿ ಆ ಡಿಸ್ಟ್ರಿಕ್ಟ್ ಅಲ್ಲಿ ಸಂಪೂರ್ಣವಾಗಿ ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ವಿಷಯಗಳಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನೀವು ಎಲ್ಲ ವಿಷಯಗಳ ಹುದ್ದೆಗಳ ಸಂಖ್ಯೆಯ ಮಾಹಿತಿಯನ್ನ ಪಡಿಬೇಕು. ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂತಂದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಅಭ್ಯರ್ಥಿಗಳೇ, ಅದರಲ್ಲಿ ನಿಮ್ಮ ಪೋಸ್ಟ್ ಇದೆ ಅಂತೇಳಿ ನೀವು ಅಂದ್ಕೊಂಡೇ ಅಪ್ಲಿಕೇಶನ್ ಹಾಕಬೇಕು. ಸುಮ್ಮನೆ ನೀವು ದುಡ್ಡನ್ನ ವೇಸ್ಟ್ ಮಾಡೋದಕ್ಕಾಗಲಿ ಅಥವಾ ಒಂದ್ಸರಿ ಟ್ರೈ ಮಾಡೋಣ ಅನ್ನೋದಕ್ಕಾಗಲಿ ಅಪ್ಲಿಕೇಶನ್ ಹಾಕಬೇಡಿ. ಅದು ಒಂದು ಸೋಮಾರಿತನ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಅಂತಂದರೆ ಅದರಲ್ಲಿ ಆ ಒಂದು ಹುದ್ದೆಗಳಲ್ಲಿ ನಂದು ಕೂಡ ಒಂದು ಹೆಸರಿದೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಇರಬೇಕು, ಆ ಛಲ ನಿಮ್ಮಲ್ಲಿ ಇರಬೇಕು. ಆಗ ಮಾತ್ರ ನೀವು ಅಪ್ಲಿಕೇಶನ್ನ ಹಾಕಬೇಕು ಅಂತೇಳಿ. ಅದಾದ ನಂತರ ನಿಮ್ಮ ಇದು ಎರಡನೇ ಪಾಯಿಂಟ್ ಆಯಿತು. ಮೂರನೇ ಪಾಯಿಂಟು, ನಿಮ್ಮ ಹುದ್ದೆಗಳು ಯಾವ ಜಿಲ್ಲೆಯಲ್ಲಿ ಹೆಚ್ಚಿದೆ ಅಂತೇಳಿ ನೋಡ್ಕೋಬೇಕು, ಅದನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿದೆ. ಅದಾದ ನಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಗಮನಿಸಬೇಕು ಸ್ನೇಹಿತರೆ. ಏನು ಬ್ಯಾಕ್ಲಾಗ್ ಹುದ್ದೆಗಳು ಅಂತಂದರೆ, ಲಾಸ್ಟ್ ಟೈಮ್ ಏನು ಅರ್ಜಿಯನ್ನು ಆಹ್ವಾನ ಮಾಡಿದ್ರು ಆ ಸಂದರ್ಭದಲ್ಲಿ ಆ ರೆಸ್ಪೆಕ್ಟಿವ್ ಕ್ಯಾಟಗರಿಗಳಿಗೆ, ಸ್ಪೆಷಲಿ ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಆ ಕ್ಯಾಟಗರಿ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಈ ಒಂದು ಕ್ಯಾಟಗರಿಗಳಿಗೆ ಯಾವುದೇ ಹುದ್ದೆಗಳು ನಿಗದಿತ ಪೂರ್ವದಲ್ಲಿ ಅದನ್ನು ತುಂಬಲಾಗಿಲ್ಲ ಅಂತಂದರೆ, ಅದಕ್ಕೆ ಅಭ್ಯರ್ಥಿಗಳು ಕಡಿಮೆ ಬಿದ್ದರು ಅಂತಂದರೆ ಅದನ್ನೇನು ಮಾಡ್ತಾರೆ, ಹಾಗೇ ಪೆಂಡಿಂಗ್ ಇಡ್ತಾರೆ. ಆನಂತರ ನೆಕ್ಸ್ಟ್ ರಿಕ್ರೂಟ್ಮೆಂಟಲ್ಲಿ ಅದನ್ನು ಅದೇ ಕ್ಯಾಟಗರಿಯವರಿಗೆ ಕೊಡ್ತಾರೆ. ಸೊ ಹಾಗಾಗಿ ಅದೇ ಕ್ಯಾಟಗರಿಯವರಿಗೆ ಕೊಡೋದ್ರಿಂದ ಈ ಸರಿ ರಿಕ್ರೂಟ್ಮೆಂಟಲ್ಲಿ ಆ ಕ್ಯಾಟಗರಿಯವರಿಗೆ ಅದು ಆ ಪೋಸ್ಟ್ಗಳು ಲಾಭ ಆಗೇ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಥವಾ PH ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಕಂಪಲ್ಸರಿಯಾಗಿ ನಿಮಗೋಸ್ಕರ ಒಂದು ಹುದ್ದೆಗಳನ್ನು ಏನು ಮೀಸಲಾಗಿಟ್ಟಿದ್ದಾರೆ ಇದರಲ್ಲಿ ನೋಡಿ, 2017-18 ನೇಮಕಾತಿಯಾಗಿ ಉಳಿದ ಹುದ್ದೆಗಳು ಅಂತ ಇದೆ. ಇದನ್ನೇ ನಾವು ಬ್ಯಾಕ್ಲಾಗ್ ಅಂತ ಕರಿತೀವಿ. ಅಂದರೆ ಇದ್ದ ಈ ಒಂದು 12 ಪೋಸ್ಟ್ಗಳಿಗೆ ಅವರಿಗೆ ಕ್ಯಾಂಡಿಡೇಟ್ ಕಡಿಮೆ ಬಿದ್ದಿದ್ದಾರೆ, ಅದೇ ಒಂದು ಹುದ್ದೆಗಳನ್ನು ಅವ್ರೇನು ಮಾಡ್ತಾರೆ ಈ ಸರಿ ರಿಸರ್ವೇಷನ್ ಕೊಡ್ತಾರೆ. ಅದು ಮೇ ಬಿ ಅಂಗವಿಕಲರಾಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಆಗಿರ್ಬೋದು, ಪ್ರವರ್ಗ 1 ಆಗಿರ್ಬೋದು ಅಥವಾ ಪರಿಶಿಷ್ಟ ಪಂಗಡ ಆಗಿರ್ಬೋದು. ಸೊ ಹಾಗಾಗಿದೆ, ಇನ್ನು ಬ್ಯಾಕ್ಲಾಗ್ ಯಾವುದಕ್ಕೂ ಕೂಡ ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ನಾವು ನೋಡಬೇಕಾಗುತ್ತೆ. ಇದು ಉದಾಹರಣೆಗೆ ನಾವು ನೋಡೋದಾದರೆ, ನೀವು ಈ ಒಂದು ಯಾವುದು ಮೈಸೂರು ಡಿಸ್ಟ್ರಿಕ್ಟಿಗೆ ಬಂದರೆ ಅದರಲ್ಲಿ ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳು ಇಲ್ಲ. ಅದೇ ನೀವು ಬೆಳಗಾವಿ ಬಂದರೆ ಇಲ್ಲೂ ಕೂಡ ಬ್ಯಾಕ್ಲಾಗ್ ಹುದ್ದೆಗಳು ಇರೋದಿಲ್ಲ. ಸೊ ಅಂದರೆ ನೀವು ಬೇರೆ ಬೇರೆ ಡಿಸ್ಟ್ರಿಕ್ಟನ್ನು ನೀವು ಒಂದು ಸಾರಿ ಚೆಕ್ ಮಾಡಿ ಅದರಲ್ಲಿ ಹಿಂದೆ ನೇಮಕಾತಿಯನ್ನು ಹೊಂದಿದೆ. ಇದು ನಾನು ಸಮಾಜ ವಿಜ್ಞಾನ ಹೇಳಿದ್ದು. ಉದಾಹರಣೆಗೆ ನೋಡಿ, ಇಲ್ಲಿ ಆಂಗ್ಲ ಭಾಷೆ ಅಂತ ಇದೆ. ಇದು ಯಾವ ಡಿಸ್ಟಿಕ್ಕು? ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ 2017-18 ನೇಮಕಾತಿಯಾಗಿ ಉಳಿದ ಹುದ್ದೆಗಳ ಸಂಖ್ಯೆ 14 ಅಂತ ಇದೆ. ಅಂದರೆ 14 ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟು. ಸೊ ಹೀಗಿದ್ದಾಗ ಆ ಕ್ಯಾಟಗರಿಯವರಿಗೆ ರಿಸರ್ವೇಷನ್ ಜಾಸ್ತಿ ಕೊಡಲಾಗುತ್ತೆ. ಸೊ ಎನಿ ಕಂಡೀಷನ್, ನೀವು ಆ ಒಂದು ಹುದ್ದೆಗಳನ್ನು ಒಂದು ಸಾರಿ ಗಮನಿಸಿ ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುನ್ನ. ಅದಾದ ನಂತರ ನೇರ ಮತ್ತು ಸಮತಳ ಮೀಸಲಾತಿಯನ್ನು ಅರ್ಥೈಸಿಕೊಳ್ತಕ್ಕಂಥದ್ದು. ನೇರ ಮತ್ತು ಸಮತಳ ಮೀಸಲಾತಿ ಅಂತಂದರೆ ವರ್ಟಿಕಲ್ ಆ್ಯಂಡ್ ಹಾರಿಜೆಂಟಲ್ ರಿಸರ್ವೇಷನ್ ಅಂತ ಕರೀತಾರೆ. ಇದು ಭಾಳ ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾಳಷ್ಟು ಕ್ಲಿಷ್ಟ, ಆದರೂ ಕೂಡ ನಾನು ಕೆಲವೇ ಸಂಕ್ಷಿಪ್ತವಾಗಿ ನಿಮಗೆ ಮನದಟ್ಟಾಗುವಂತೆ ಹೇಳ್ತೀನಿ. ಆತ್ಮೀಯ ಸ್ನೇಹಿತರೆ, ನೇರ ಮತ್ತು ಸಮತಳ ಅಂತಕ್ಕಂಥ ಎರಡು ರೀತಿಯ ಮೀಸಲಾತಿಯನ್ನು ನಮ್ಮಲ್ಲಿ ಕೊಡಲಾಗುತ್ತೆ. ಹಾಗಾದರೆ ಆ ಎರಡು ರೀತಿಯ ಮೀಸಲಾತಿಗಳು ಯಾವುದು, ಏನಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ, ಫಸ್ಟ್ ನಾನು ನೇರ ಮೀಸಲಾತಿಯನ್ನು ಹೇಳ್ತೀನಿ ನೋಡಿ. ನೇರ ಮೀಸಲಾತಿ ಅಂದರೆ ಇದು ಕ್ಯಾಟಗರಿಯವರಿಗೆ ಕೊಡ್ತಕ್ಕಂತಹ ಮೀಸಲಾತಿ. ಉದಾಹರಣೆಗೆ
2A, 2B, 3A, 3B, SC, ST, ಕ್ಯಾಟಗರಿ 1 ಇದೆಲ್ಲ ಕೂಡ ನೇರ ಮೀಸಲಾತಿ, ಮತ್ತು ಹೈದರಾಬಾದ್ ಕರ್ನಾಟಕವನ್ನು ಕೂಡ ಇತ್ತೀಚೆಗೆ ಸೇರಿಸಿದ್ದಾರೆ 2016. ಅಂದ್ರೆ ಈ ಒಂದು ಹುದ್ದೆಗಳಿಗೆ ಕೊಡ್ತಕ್ಕಂತಹ ಜಾಬ್ಗಳೇನಿದೆಯಲ್ಲ ಇದನ್ನ ಸಪ್ರೇಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಜನರಲ್ ಮೆರಿಟ್ ನಲ್ಲಿ ಇರ್ತಕ್ಕಂತಹ ಸೀಟ್ ಏನಿದಾವಲ್ಲ ಆ ಸೀಟ್ ಅಲ್ಲಿ ಇವರು ಕೂಡ ಕಾಂಪಿಟೇಷನ್ ಮಾಡ್ಬೋದು. ಆದ್ರೆ ಇವರು ಒಂದ್ ವೇಳೆ ಟಾಪ್ ರ್ಯಾಂಕ್ ಅಲ್ಲಿ ಬಂದ್ರೆ ಮೊದಲ ಆದ್ಯತೆಯನ್ನ ಜನರಲ್ ಮೆರಿಟ್ಗೆ ಕೊಡ್ತಾರೆ. ಒಂದ್ ವೇಳೆ ಜನರಲ್ ಮೆರಿಟ್ ಅಲ್ಲಿ ಇವರಿಗೆ ಸೆಲೆಕ್ಷನ್ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಅದಾದ ನಂತರ ಅವರ ಕ್ಯಾಟಗರಿ ಯಾವುದೋ ಆ ಕ್ಯಾಟಗರಿಯಲ್ಲಿ ಅವ್ರಿಗೆ ರಿಸರ್ವೇಶನ್ ಅನ್ನ ಕೊಡ್ತಾರೆ. ಸೊ ಹಾಗಾಗಿ ಈ ನೇರ ಮೀಸಲಾತಿಯಲ್ಲಿ ಒಬ್ಬ ಕ್ಯಾಂಡಿಡೇಟ್, ಈಗ ಒಬ್ಬ 2A ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವನು ತಾನು ಫಸ್ಟ್ ತನ್ನ ಪ್ರಿಫರೆನ್ಸ್ ಅನ್ನ ಜನರಲ್ ಮೆರಿಟಿಗೆ ಕನ್ಸಿಡರ್ ಮಾಡ್ಕೊಳ್ತಾರೆ, ಸೆಕೆಂಡ್ ಪ್ರಿಫರೆನ್ಸ್ ಅನ್ನ ತನ್ನ ಕ್ಯಾಟಗರಿಯವರಿಗೆ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಈಗ ಫಸ್ಟ್ ರ್ಯಾಂಕ್ ಬಂದಿದ್ದ ಅಂತಂದ್ರೆ ಒಬ್ಬ 2A ಕ್ಯಾಂಡಿಡೇಟ್ ಆತ 2A ಕ್ಯಾಟಗರಿಯನ್ನ ಕ್ಲೈಮ್ ಮಾಡಿದ್ರೆ ಆಗ ಆತ 2A ಅಂತೇಳಿ ಕನ್ಸಿಡರ್ ಆಗುವುದಿಲ್ಲ ಫಸ್ಟ್ ರ್ಯಾಂಕ್ ನಲ್ಲಿ, ಆತ ಜನರಲ್ ಮೆರಿಟ್ ಅಥವಾ GM ಅಂತೇಳಿ ಕನ್ಸಿಡರ್ ಮಾಡ್ತಾನೆ. ಇದು ನೇರ ಮೀಸಲಾತಿ. ಇದರ ಲಾಭ ಎಲ್ಲಾ ಕ್ಯಾಟಗರಿ ಸರ್ಟಿಫಿಕೇಟ್ ಇರ್ತಕ್ಕಂತಹ ಮತ್ತು ಕ್ಯಾಟಗರಿಯನ್ನ ಕ್ಲೈಮ್ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇದರ ಒಂದು ಲಾಭ ಅಂದ್ರೆ ಬೆನಿಫಿಷಿಯರಿ ಆಗ್ತಾರೆ. ಸೊ ಇದನ್ನ ನೇರ ಮೀಸಲಾತಿ ಅಂತ ಕರಿತೀವಿ. ಈ ನೇರ ಮೀಸಲಾತಿ ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕ್ಯಾಟಗರಿಯವರಿಗೆ. ಅದಾದ ನಂತರ ಸಮತಳ ಮೀಸಲಾತಿ ಅಂತಂದ್ರೆ, ಸಮತಳ ಮೀಸಲಾತಿ ಅಂತ ಅಂದ್ರೆ ಇದರ ಬಗ್ಗೆ ಹೇಳ್ತೀನಿ. ಇದು ಮೀಸಲಾತಿಯ ಒಳಗಡೆ ಸಮತಳವನ್ನ ಕೊಡ್ತಕ್ಕಂಥದ್ದು. ಉದಾಹರಣೆಗೆ ಗ್ರಾಮೀಣ ಮೀಸಲಾತಿಯನ್ನು 15% ಕೊಡ್ತಾ ಇದ್ದಾರೆ. ಕನ್ನಡ ಮೀಸಲಾತಿ ಮೋಸ್ಟ್ಲಿ 50, ಕನ್ನಡ ಮಾಧ್ಯಮ 5% ಇದೆ. ಆಮೇಲೆ ಅದಾದ ನಂತರ ಅಂಗವಿಕಲರಿಗೆ ನೀಡುವಂತಹ ಅಥವಾ ವಿಕಲಚೇತನ ಮೀಸಲಾತಿಯನ್ನ ಕೊಡುವಂತಹದ್ದು. ಮಹಿಳೆಯರಿಗೆ ಕೊಡ್ತಕ್ಕಂತ 33% ರಿಸರ್ವೇಷನ್ನು. ಅದಾದ ನಂತರ PDP ಅವರಿಗೆ ಕೊಡ್ತಕ್ಕಂತಹ 5% ರಿಸರ್ವೇಷನ್ನು. ನಂತರ ಮಾಜಿ ಸೈನಿಕರಿಗೆ ನೀಡುವಂತಹ ರಿಸರ್ವೇಷನ್ನು. ಸೊ ಗ್ರಾಮೀಣ ಅಭ್ಯರ್ಥಿಗಳಿಗೆ ನೀಡುವಂತಹ ರಿಸರ್ವೇಷನ್ನು, ಇವೆಲ್ಲದೂ ಕೂಡ ಸಮತಳ ರಿಸರ್ವೇಷನ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಈ ಸಮತಳ ರಿಸರ್ವೇಷನ್ ಅನ್ನ ಒಂದು ಸಾರಿ ಮಾತ್ರ ಒಂದು ವೇಳೆ ಮೊದಲನೇ ರ್ಯಾಂಕ್ ಬಂದಿದ್ದಂತಹ ವ್ಯಕ್ತಿ ಆತ ಗ್ರಾಮೀಣ ಅಭ್ಯರ್ಥಿ ಅಂತಲೂ ಕೂಡ ಆತ ಕ್ಲೈಮ್ ಮಾಡಿದ್ರೆ ಆತನನ್ನ GM ಅದರ್ ಅಂತ ಕನ್ಸಿಡರ್ ಮಾಡಲ್ಲ, GM ಗ್ರಾಮೀಣ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇದು ರಿಸರ್ವೇಷನ್ ಅನ್ನ ಒಂದು ಕಡೆ ಮಾತ್ರ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದು GM ಅದರ್ಸ್ ಅವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವ ನಿಟ್ಟಿನಿಂದ ಅಥವಾ ಅವರಿಗೆ ರಿಸರ್ವೇಷನ್ ಕಡಿಮೆ ಇರುವಂತಹ ಕಾರಣಕ್ಕೋಸ್ಕರ ಅಥವಾ ಗ್ರಾಮೀಣ ಪ್ರದೇಶದವರಿಗೆ ಇಷ್ಟು ಪರ್ಸೆಂಟ್ ಇರಲೇಬೇಕು, ಬಟ್ ಅದಕ್ಕಿಂತ ಜಾಸ್ತಿ ಇರಲಿ ಅಥವಾ ಇಲ್ಲದೇ ಇರಲಿ, ಹಾಗಾಗಿಯೇ ಈ ಒಂದು ರಿಸರ್ವೇಷನ್ ಸಮತಳ ಅಂತೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಆತ ಫಸ್ಟ್ ರ್ಯಾಂಕ್ ಬಂದಿದ್ರು ಕೂಡ GM ಅದರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ, ಆತನನ್ನ GM ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಅಂತ ಕನ್ಸಿಡರ್ ಮಾಡ್ತಾರೆ. ಅದಾದ ನಂತರ ಮಾಜಿ ಸೈನಿಕ ಇದ್ರೆ ಆತ ಫಸ್ಟ್ ರ್ಯಾಂಕ್ ಬಂದಿದ್ದ ಅಂತಂದ್ರೆ ಆತನೂ ಕೂಡ ಮಾಜಿ ಸೈನಿಕ ಅಂತೇಳಿ, GM ಮಾಜಿ ಸೈನಿಕನಿಗೆ ಎಷ್ಟು ರಿಸರ್ವೇಷನ್ ಕೊಟ್ಟಿರ್ತಾರೋ ಅಷ್ಟು ಪರ್ಸೆಂಟೇಜ್ ಅನ್ನ ಅಥವಾ ಆ ಸೀಟಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಈ ಒಂದು ನೇರ ಮತ್ತು ಸಮತಳ ಮೀಸಲಾತಿಯನ್ನ ಕಂಪಲ್ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ನಿಮ್ಮಲ್ಲಿ ಗ್ರಾಮೀಣ ಇರುತ್ತೆ, ಈಗ ಒಂದು ಉದಾಹರಣೆಯನ್ನ ಕೊಡ್ತೀನಿ ನಿಮಗೆ. ಉತ್ತರ ಕನ್ನಡ ಆಂಗ್ಲ ಭಾಷೆಯ ರಿಕ್ರೂಟ್ಮೆಂಟ್ನಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಗ್ರಾಮೀಣದಲ್ಲಿ ರಿಸರ್ವೇಷನ್ ಇಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು ಹೇಳ್ತೀನಿ, ಅಂಗವಿಕಲ ಅಭ್ಯರ್ಥಿಗಳು ಯಾರಾದರೂ ಇದ್ರೆ ಅವರು ಉತ್ತರ ಕನ್ನಡ ಒಂದು ಡಿಸ್ಟಿಕ್ಟ್ನಲ್ಲಿ ಆಂಗ್ಲ ಭಾಷೆಯನ್ನ ಅವರು ಕ್ಲೈಮ್ ಮಾಡಿದರೆ ಇನ್ಫ್ಯಾಕ್ಟ್ ಆಂಗ್ಲ ಭಾಷೆಯಲ್ಲಿ ಅಂಗವಿಕಲರಿಗೆ ಅಲ್ಲಿ ರಿಸರ್ವೇಷನ್ನೇ ಇಲ್ಲ. ಅದು ಯಾವುದಕ್ಕೆ ಅಂದರೆ ಪರಿಶಿಷ್ಟ ಪಂಗಡದವರಿಗೆ. ಸೊ ಕ್ಯಾಟಗರಿ ಇರುತ್ತೆ, ಬಟ್ ಅಂಗವಿಕಲ ರಿಸರ್ವೇಷನ್ ಅಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಆತನಿಗೆ ನೇರ ಮೀಸಲಾತಿಯನ್ನು ತೆಗೆದುಕೊಳ್ಳುವುದಕ್ಕೆ ಆತ ಅರ್ಹತೆ ಆಗ್ತಾನೆ, ಬಟ್ ಸಮತಳ ಮೀಸಲಾತಿಯನ್ನು ತೆಗೆದುಕೊಳ್ಳುವುದಕ್ಕೆ
ಆತ ಅರ್ಹತೆ ಹೊಂದೋದಿಲ್ಲ. ಇನ್ನೊಂದು ಡಿಸ್ಟಿಕ್ಕಿಗೆ ಹೇಳ್ತೀನಿ, ಮೈಸೂರಲ್ಲಿ ನೋಡಿ, ಇಲ್ಲಿ ಸಮಾಜ ಪಾಠಗಳಿಗೆ ಸಮಾಜ ಶಿಕ್ಷಕರಾಗುವುದಕ್ಕಂತ ಹೋದರೆ ನೀವು ಇಲ್ಲಿ ರಿಸರ್ವೇಷನ್ ಅನ್ನು ಕೊಟ್ಟರೆ, ಇಲ್ಲಿ ಮಾಜಿ ಸೈನಿಕರಿಗೆ ರಿಸರ್ವೇಷನ್ ಇಲ್ಲ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಇಲ್ಲ, ಅಂದರೆ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 2A 2B 3A 3B ಯಾವುದಕ್ಕೂ ಕೂಡ ರಿಸರ್ವೇಷನನ್ನೇ ಇಲ್ಲ. ಸೊ ಹಾಗಾಗಿ ನೀವು ಈ ಒಂದು ನೇರ ಮತ್ತು ಸಮತಳ ರಿಸರ್ವೇಷನನ್ನು ಕಂಪಲ್ಸರಿಯಾಗಿ ಒಂದು ಸಾರಿ ನೀವು ವಿಶ್ಲೇಷಣೆ ಮಾಡಿಬಿಡಿ. ಸುಮ್ಮನೆ ಪೋಸ್ಟ್ ಜಾಸ್ತಿ ಇರ್ಬೋದು, ಆದರೆ ನಿಮ್ಮ ರಿಸರ್ವೇಷನ್ಗೆ ಅಲ್ಲಿ ಪೋಸ್ಟೇ ಇಲ್ಲ ಅಂತಂದರೆ ನೀವು ರಿಸರ್ವೇಷನ್ ಕ್ಲೈಮ್ ಮಾಡ್ಕೊಂಡಿದ್ದು ಕೂಡ ವೇಸ್ಟು. ಅಟ್ಲೀಸ್ಟ್ ಒಂದು ಪೋಸ್ಟ್ ಇದ್ದರೂ ಕೂಡ ಅದರಲ್ಲಿ ನೀವು ಆ ಒಂದು ಹುದ್ದೆಯಲ್ಲಿ ನೀವೇ ಇದ್ದೀರಿ ಅಂತೇಳಿ ಭಾವಿಸ್ಬಿಡ್ಬೋದು. ಬಟ್ ದೇರ್ ಇಸ್ ಎ ನೋ ಪೋಸ್ಟ್ ಅಂತಂದಾಗ ನೀವು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ಅಥವಾ ನೀವು ಜನರಲ್ ಮೆರಿಟಲ್ಲೇ ಕಾಂಪಿಟೇಷನ್ ಮಾಡ್ತೀವಿ ಸರ್ ನಾವು ಅಂತಂದರೆ ಅದಕ್ಕೂ ನೀವು ಮಾಡಬಹುದು. ಇಲ್ಲಿ ನೋಡಿ, ಬೆಳಗಾವಿ ಡಿಸ್ಟಿಕ್ಕಲ್ಲಿ ಸಮಾಜ ಪಾಠಗಳಿಗೆ 10 ಪೋಸ್ಟ್ ಇದೆ. ಆ 10 ಪೋಸ್ಟ್ಗಳಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಅದಕ್ಕೆ ಒಂದೊಂದು ಪೋಸ್ಟ್ ಇದೆ, ಆದರೆ ಪ್ರವರ್ಗ 1ಕ್ಕೆ ಅಂದರೆ ಕ್ಯಾಟಗರಿ 1ಗೆ 1 ಪೋಸ್ಟ್ ಇಲ್ಲ. ಅಂದರೆ ನೀವು ಕ್ಯಾಟಗರಿ 1 ಆಗಿದ್ದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದೇ ವೇಸ್ಟ್, ಯಾಕೆಂದರೆ ದೇರ್ ಇಸ್ ನೋ ರಿಸರ್ವೇಷನ್ ಫಾರ್ ದಿ ಕ್ಯಾಟಗರಿ 1. ಸೊ ಇನ್ನು 2A ಕ್ಯಾಂಡಿಡೇಟ್ ಬಂದರೆ ಅವರಿಗೂ ಕೂಡ ರಿಸರ್ವೇಷನ್ನೇ ಇಲ್ಲ ಅಲ್ಲಿ, ಅಂದರೆ 2A ಕ್ಯಾಟಗರಿಯಲ್ಲಿ. ಸೊ ಹಾಗೆ ಇದ್ದಾಗ ಸಾಮಾನ್ಯವಾಗಿ ಇದರ ಬಗ್ಗೆ ನೀವು ಸ್ವಲ್ಪ ಜಾಗೃತರಾಗಬೇಕಾಗುತ್ತೆ. ಅಥವಾ ಇದೇ ಬೆಳಗಾವಿ ಡಿಸ್ಟಿಕ್ ಕನ್ನಡ ಮಾಧ್ಯಮ ಸಮಾಜ ಪಾಠಗಳಲ್ಲಿ ಸಾಮಾನ್ಯದಲ್ಲಿ 4 ಪೋಸ್ಟ್ ಇದೆ ಸರ್, ನಾನು 4 ಪೋಸ್ಟ್ಗೆ ಹಾಕ್ತೀನಿ ಅಂತಂದರೆ ದಟ್ ಈಸ್ ಪಾಸಿಬಲ್. ಸೊ ಅಂತಹ ಸಂದರ್ಭಗಳಲ್ಲಿ ಸ್ವಲ್ಪ ನೀವು ಆಲೋಚನೆಯನ್ನು ಮಾಡಿ ಆತ್ಮೀಯ ಸ್ನೇಹಿತರೆ. ಇನ್ನೊಂದು ಡಿಸ್ಟಿಕ್ಕಿಗೆ ಹೋಗ್ತೀನಿ ನಾನು. ಇಲ್ಲಿ ಯಾವುದಿದು ಡಿಸ್ಟಿಕ್ಕು ಅಂತಂದರೆ, ಸೊ ಇದೊಂದು ಡಿಸ್ಟಿಕ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಇದೆ. ಇಲ್ಲಿ ಪ್ರಕಟಿತ ಹುದ್ದೆಗಳು ಅಥವಾ ಒಟ್ಟು ಹುದ್ದೆಗಳ ಸಂಖ್ಯೆ 9 ಇದೆ, ಆದರೆ ಇಲ್ಲಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 3B 3A ಪೋಸ್ಟ್ಗಳೇ ಇಲ್ಲ. ಸೊ ನೀವು ಸಾಮಾನ್ಯದಲ್ಲಿ 3 ಪೋಸ್ಟ್ ಇದೆ, ಅದರಲ್ಲಿ ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸಾರಿ ಆಲೋಚನೆಯನ್ನು ಮಾಡಿ. ಆದರೆ ಇಲ್ಲೆಲ್ಲರಿಗಿಂತ ಕಠಿಣ ಅಂತಂದರೆ, ಅಂದರೆ ಆಂಗ್ಲ ಭಾಷೆ ಮತ್ತು ವಿಜ್ಞಾನ ಭಾಷೆಗಳಿಗಿಂತ, ಅಥವಾ ಆಂಗ್ಲ ಭಾಷೆ ಗಣಿತ ಮತ್ತು ವಿಜ್ಞಾನ ಭಾಷೆಗಳಿಗಿಂತ ಹೆಚ್ಚು ಕಠಿಣ ಅಂತ ಅನ್ನಿಸ್ತಕ್ಕಂಥದ್ದು ಅಂತಂದರೆ ಅದು ಸಮಾಜ ಶಿಕ್ಷಕರಿಗೆ, ಸಮಾಜ ಶಿಕ್ಷಕರ ಹುದ್ದೆಗಳಿಗೆ. ಯಾಕೆ ಅಂತಂದರೆ ಇಲ್ಲಿ ಹುದ್ದೆಗಳ ಸಂಖ್ಯೆ ಕಡಿಮೆ ಇರುತ್ತೆ. ಈ ಹುದ್ದೆಗಳ ಸಂಖ್ಯೆ ಯಾಕೆ ಕಡಿಮೆ ಇದೆ ಅಂತಂದರೆ, ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟಲ್ಲಿ ಅವ್ರದ್ದು ಯಾವ ಪೋಸ್ಟ್ಗಳು ಕೂಡ ಬ್ಯಾಕ್ ಉಳಿದಿಲ್ಲ ಅಥವಾ ಬ್ಯಾಕ್ಲಾಗ್ ಆಗಿಲ್ಲ. ಅಥವಾ ಅದರಲ್ಲಿ ಕೆಲವು ಸಾಮಾನ್ಯ ಕ್ಯಾಟಗರಿಗಳಲ್ಲಿ ಅವರು ಎಲ್ಲ ಕ್ಯಾಂಡಿಡೇಟ್ಗಳು ಇದ್ದಿದ್ದರಿಂದ ಅಲ್ಲಿ ಹಿಂದೆ 2017 ಮತ್ತು 2018 ನೇಮಕಾತಿಯಾಗಿ ಉಳಿದ ಹುದ್ದೆಗಳು ಯಾವುದೂ ಕೂಡ ಇರಲಿಲ್ಲ. ಯಾಕೆಂದರೆ ಅಲ್ಲಿರ್ತಕ್ಕಂತಹ ಒಂದು ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ, ಆದರೆ ಪೋಸ್ಟ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಈಗಲೂ ಕೂಡ ಅದೇ ಸಮಸ್ಯೆಗಳನ್ನ ಅವರು ಎದುರಿಸಬೇಕಾಗುತ್ತೆ. ಸೊ ಡಿಯರ್ ಫ್ರೆಂಡ್ಸ್, ನೀವು ಒಂದು ಸಾರಿ ಇದರ ಬಗ್ಗೆ ಥಿಂಕ್ ಮಾಡಿ. ಇನ್ನೊಂದು ಏನು ಅಂತಂದರೆ, ಎಲ್ಲ ಅಪ್ಲಿಕೇಶನ್ ಹಾಕ್ತೀರಿ, ಓಕೆ, ಬಟ್ ನೀವು ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುಂಚೆ ಅಥವಾ ಹಾಕಿದ ನಂತರ ಒಮ್ಮೆ ಎಲ್ಲ ದಾಖಲೆಗಳು ತಮ್ಮ ಬಳಿ ಅದಾವ ಅಂತಕ್ಕಂಥದ್ದನ್ನು ಒಮ್ಮೆ ನೀವು ಪರಿಶೀಲನೆ ಮಾಡಿ. ನೀವು ಒಂದು ವೇಳೆ 2A ಗ್ರಾಮೀಣವನ್ನು ಕ್ಲೈಮ್ ಮಾಡಿದ್ದರೆ 2A ಸರ್ಟಿಫಿಕೇಟು ಇರಬೇಕು, ಗ್ರಾಮೀಣ ಸರ್ಟಿಫಿಕೇಟು ಇರಬೇಕು. ಅಥವಾ 2A ಗ್ರಾಮೀಣ ಕನ್ನಡ ಅಂಗವಿಕಲ ಮೂರನ್ನೂ ಕೂಡ ಕ್ಲೈಮ್ ಮಾಡಿದರೆ 2A ಸರ್ಟಿಫಿಕೇಟು ಇರಬೇಕು, ಕನ್ನಡನೂ ಇರಬೇಕು, ಗ್ರಾಮೀಣನೂ ಇರಬೇಕು, ಅಂಗವಿಕಲನ ಇರಬೇಕು. ಅಂಗವಿಕಲ ಸರ್ಟಿಫಿಕೇಟು ಅದು ಡಿಸ್ಟಿಕ್ ಮೆಡಿಕಲ್ ಕಮಿಟಿಯಿಂದ ಕೊಡಲಾಗುತ್ತೆ, ಅದರ ವ್ಯಾಲಿಡ್ 5 ವರ್ಷ ಮಾತ್ರ ಇರುತ್ತೆ. ಸೊ ನೀವು ಒಂದು ವೇಳೆ ಆ ಒಂದು ಸರ್ಟಿಫಿಕೇಟ್, ಏನು ಅಂಗವಿಕಲ ಸರ್ಟಿಫಿಕೇಟ್ ಇದೆಯಲ್ಲ, ಆ ಸರ್ಟಿಫಿಕೇಟು ನಿಮ್ಮಲ್ಲಿ 5 ವರ್ಷ ಮುಗಿದೋಗಿದ್ರೆ ಮತ್ತೊಮ್ಮೆ ವಸ್ತು ಮಾಡಿಸಿ. 2A ಸರ್ಟಿಫಿಕೇಟ್ ಕೂಡ 5 ವರ್ಷ ಚಾಲ್ತಿಯಲ್ಲಿರುತ್ತೆ, ಅದು ಮುಗಿದು ಹೋಗಿದ್ರೆ ಅದನ್ನು ಕೂಡ ಹೊಸದಾಗಿ ಮಾಡಿಸಿ. ಕನ್ನಡ ಮತ್ತು ಗ್ರಾಮೀಣ ಸರ್ಟಿಫಿಕೇಟು ಅದಕ್ಕೆ ನೋ ಲಿಮಿಟ್
ಇದೆ ಅಂದ್ರೆ ಯಾವ ಎಷ್ಟು ವರ್ಷಗಳು ಅಂತೇಳಿ ಅದಕ್ಕೆ ನಿಗದಿಯಾಗಿಲ್ಲ. ಹಳೇದಿದ್ರು ಓಕೆ, ಬಟ್ ಅದು ನಿಮ್ಮ ಲಾಸ್ಟ್ ಡೇಟ್ಗಿಂತ ಬಿಫೋರ್ ಇರಬೇಕು, ಮತ್ತೆ ಅದಕ್ಕೆ ಬಿ ಒ ಸಿಗ್ನೇಚರ್ ಆಗಿರಬೇಕು, ವಿತ್ ಡೇಟ್ ಇರಬೇಕು ಅದರಲ್ಲಿ. ಸೊ ಇಷ್ಟು ಎಲ್ಲ ಮಾಹಿತಿಗಳನ್ನ ಒಳಗೊಂಡಿದ್ದರೆ ಆ ಒಂದು ದಾಖಲೆಗಳನ್ನ ನಿಮ್ಮ ಬಳಿ ಕಡ್ಡಾಯವಾಗಿ ಇಟ್ಕೊಳ್ಳಿ. ಬಿಕಾಸ್ ನೀವು ಸೆಲೆಕ್ಷನ್ ಆದರೆ ಆ ಮಾಹಿತಿಯನ್ನ ಮತ್ತೆ ಹುಡುಕಿ ತರುವಂಥದ್ದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಡೇಟ್ ಬಿಫೋರ್ ಸಿಗಲ್ಲ. ಆ ಡೇಟ್ ಪ್ರೆಸೆಂಟ್ ಡೇಟ್ ಕೊಟ್ರಪ್ಪ ಅಂದ್ರೆ ಅದು ವ್ಯಾಲಿಡ್ ಅಂತೇಳಿ ಕನ್ಸಿಡರ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಕಂಪಲ್ಸರಿಯಾಗಿ ಆಲ್ ದಿ ರಿಕ್ವೈರ್ಡ್ ಡಾಕ್ಯುಮೆಂಟ್ ಶುಡ್ ಕಿಪ್ಟ್ ವಿತ್ ಯು ಬಿಫೋರ್ ದಿ ಲಾಸ್ಟ್ ಡೇಟ್ ಆಫ್ ಎಕ್ಸಾಮ್, ಲಾಸ್ಟ್ ಡೇಟ್ ಆಫ್ ದಿ ಅಪ್ಲಿಕೇಶನ್. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಖಂಡಿತವಾಗಿಯೂ ಕೂಡ ಒಂದು ರೀತಿಯಲ್ಲಿ ನಿಮಗೆ ಉತ್ತಮಕಾರಿ ಆಗಿದ್ದಾವೆ ಅಂತೇಳಿ ನಾನು ಭಾವಿಸಿಕೊಳ್ತೀನಿ. ಇನ್ನೂ ಕೂಡ ಏನಾದರೂ ಮಾಹಿತಿಗಳು ಬೇಕಾಗಿದ್ದರೆ ಅಥವಾ ಯಾವುದಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಅಥವಾ ನೀವು ನನ್ನ spardhamanikya@gmail.com ಮೇಲನ್ನು ಮಾಡಿ, ಅಥವಾ ನೀವು ಫೇಸ್ಬುಕ್ಕಲ್ಲಿ ಸ್ಪರ್ಧಾ ಮಾಣಿಕ್ಯ ಅಂತಕ್ಕಂತಹ ಒಂದು ಫೇಸ್ಬುಕ್ ಲಿಂಕ್ ಇದೆ, ಆ ಫೇಸ್ಬುಕ್ ಲಿಂಕನ್ನು ನಾನು ಹಾಕ್ತೀನಿ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ. ಅದನ್ನು ಲಾಗಿನ್ ಆಗಿ ನಮ್ಮ ಪೇಜ್ಗೆ ಜಾಯ್ನ್ ಆಗಿ ನಾನು ಅಪ್ಡೇಟ್ ಮಾಡುವಂತಹ ಪ್ರತಿಯೊಂದು ಮಾಹಿತಿಯೂ ಕೂಡ ಅಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ. ಅಥವಾ spardhamanikya.blackspot.com ಬನ್ನಿ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನಾನು ಎಲ್ಲ ನೋಟ್ಸ್ಗಳು, ಹಳೆ ಕೀ ಕ್ವಶನ್ ಕ್ವಶನ್ ಪೇಪರ್ಸು, ಕೀ ಆನ್ಸರ್ಸು, ಮತ್ತು ಪ್ರಮುಖ PDFಗಳನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದಕ್ಕೂ ಮುಂಚೆ ಈ ಯೂಟ್ಯೂಬ್ ಚಾನಲ್ಗೆ ನೀವು